ಸುಂದರವಾಗಿದೆ. ಹಾಗಾಗಿ ಸಮಾರಂಭ ಎಷ್ಟು ಸಿಕ್ಕುದು ಅಂದರೆ ಅಷ್ಟು ಸುಂದರವಾಗಿದೆ. ಇವತ್ತು ಇಡೀ ದೇಶದ ತುಂಬ ಇಡೀ ಜಗತ್ತಿನಾದ್ಯಂತ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣ ಕೆಲವು ಕಡೆ ಔಪಚಾರಿಕವಾಗಿ ಮಾಡಬೇಕಲ್ಲ ಅಂತ ಮಾಡೋದು, ಕೆಲವು ಕಡೆ ಪ್ರೀತಿ ಅಭಿಮಾನದಿಂದ ಮಾಡೋದು ನಡೀತಾರೆ. ಈಗ ನಮ್ಮ ಇಬ್ಬರು ಗೆಳೆಯರು ಮಾತನಾಡಿದ್ದಾರೆ ಗಾಂಧೀಜಿ ಅವರಿಗೆ. ಅದನ್ನು ಹೊರತುಪಡಿಸಿ ನಾನು ಹೇಳೋದೇನೆಂದರೆ, ಈಗ ಏನು ಪುಸ್ತಕಗಳು ಇದೆ, ಈ ಪುಸ್ತಕಗಳೆಲ್ಲ ನಮ್ಮ ಗ್ರಂಥಾಲಯದಲ್ಲೂ ಸಿಗುತ್ತೆ, ಇಲ್ಲಿ ಶಾಲೆಯಲ್ಲೂ ಸಿಗುತ್ತೆ. ಮಕ್ಕಳು ದಿನ ಸ್ವಲ್ಪ ಸ್ವಲ್ಪ ಓದ್ಕೋಬೇಕು, ಒಬ್ಬರಿಗೆ ಓದೋ ಕಷ್ಟ, ನಿಮಗೆ ಸ್ವಲ್ಪ ಸ್ವಲ್ಪ ಓದಿ ಮತ್ತು ಇನ್ನೊಬ್ಬರಿಗೆ ಕೊಟ್ಟು ಅವರು ಓದಿ. ಯಾಕಂದರೆ ಒಂದು ಪುಸ್ತಕ ಎಲ್ಲರೂ ಓದೋದಲ್ಲ, ಪುಸ್ತಕ ಏನು ಸೌದಲ್ಲ, ಪುಸ್ತಕಕ್ಕೆ ಆಸಕ್ತಿ ಇರುತ್ತೆ. ಸೊ ಎಲ್ಲ ಒಂದ್ಸರಿ ಇದನ್ನು ಓದೋ ಅಭ್ಯಾಸ ಮಾಡ್ತೀವಿ. ಓದಿದವರು ಕೂಡ ಇನ್ನೊಂದ್ಸರಿ ಓದಬೇಕು. ಯಾಕಂದರೆ ಗಾಂಧೀಜಿ ಪ್ರತಿ ವರ್ಷ ಅಥವಾ ಪ್ರತಿ ಸಲ ನೀವು ಓದಿದಾಗ ನಿಮ್ಗೆ ಹೊಸ್ತ ಕಾಣಿಸ್ತಾರೆ, ಮತ್ತು ಇವತ್ತಿಗೆ ಎಷ್ಟು ಮುಖ್ಯ ಅಂತ ನಮ್ಗೆ ಮನಮದ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಇಂದು ತಂದಿರೋ ಪುಸ್ತಕಗಳನ್ನು ತಗೋಬೇಕು. ನೋಡಿ, ಇಲ್ಲಿ ಗಾಂಧೀಜಿ ಚಿತ್ರವನ್ನು ನಮ್ಮ ಲಕ್ಷ್ಮಣ್ ಬಿಡಿಸಿದ್ದಾರೆ ಕೊಲಾಜ್ ಮೂಲಕ, ಹಳೆಯ ಕಾಗದಗಳನ್ನು ಅಂಟಿಸಿ ಮಕ್ಕಳು ಮಾಡಿದ್ದಾರೆ. ಇದು ಎಷ್ಟು ಸರಳವಾಗಿದೆ, ಒಂದು ಹಳೆಯ ಕಾರ್ಡ್ಬೋರ್ಡ್ ಹರಿದೋಗಿರೋ ಕಾಗದ ಚೂರು ಅದನ್ನು ಮೆತ್ತಿ ಮಕ್ಕಳೆಲ್ಲ ಸೇ ಚಿತ್ರ ಬಿಡಿಸಿದೆ. ಇದನ್ನು ನಮ್ಮ ಚಿತ್ರಕಲಾ ಪರಿಷತ್ನ ವಿದ್ಯಾರ್ಥಿಗಳ ಲಕ್ಷ್ಮಣ್ ಮಾಡಿಸಿದ್ದಾರೆ. ಇದು ಏನು ಸೂಚಿಸುತ್ತೆ, ಗಾಂಧೀಜಿ ಎಷ್ಟು ಸರಳವಾಗಿದ್ರು ಅಂತ ಸೂಚಿಸುತ್ತೆ, ಎಷ್ಟು ಸರಳವಾಗಿದ್ರು. ಒಬ್ಬರು ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅಂತ, ಅವರು ಗಾಂಧೀಜಿಯವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಈ ಥರ ಒಬ್ಬ ಮನುಷ್ಯ ಭೂಮಿ ಮೇಲೆ ಇದ್ನ, ನಿಜಕ್ಕೂ ಇದ್ನ, ಎಲ್ಲರ ಹಾಗೆ ರಕ್ತ ಮಾಂಸ ತಿಳ್ಕೊಂಡು ನಡೆದಾಡ್ತಿದ್ದ, ಹಂಗಿರಕ್ಕೆ ಸಾಧ್ಯನಾ ಅಂತ ಅವರ ಬೆರಗನ್ನ ಮತ್ತು ಅವರ ಮೆಚ್ಚುಗೆಯನ್ನು ಭಕ್ತಿಯನ್ನು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ. ನನ್ನ ಬದುಕೇ ನನ್ನ ಸಂದೇಶ ಅಂತ ಗಾಂಧೀಜಿ ಹೇಳಿದರು. ಸತ್ಯ ಜೊತೆಗೆ ನನ್ನ ಅನ್ವೇಷಣೆ ಅಂತ ಹೇಳಿದರು. ಅದಕ್ಕೆ ಇವತ್ತು ನಾವು ಅವರು ಬರೆದಿರುವ ಆತ್ಮಚರಿತ್ರೆ ಪುಸ್ತಕವನ್ನು ನಿಮಗೆ ಇಲ್ಲಿ ಸಾಂಕೇತಿಕವಾಗಿ ತಂದಿದ್ದೇವೆ. ಆ ಪುಸ್ತಕಗಳು ಅನುವಾದ ಮಾಡಿದವರು ಕನ್ನಡಕ್ಕೆ ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರ್ ಬಹಳ ಸರಳವಾಗಿ ಮಕ್ಕಳಿಗೂ ಅರ್ಥ ಆಗುವಷ್ಟು ಸುಂದರವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ದಯವಿಟ್ಟು ಮಕ್ಕಳು ಟೆಲಿವಿಷನ್ ಮುಂದೆ ಯಾವಾಗಲೂ ಕಾಲ ಕಳೆದರೆ ಓದಿನ ಕಡೆಗೆ ಗಮನ ಕೊಡಬೇಕು, ಪುಸ್ತಕ ಓದಬೇಕು. ಪುಸ್ತಕ ಓದೋದ್ರಿಂದ ನಿಮಗೆ ಹೆಚ್ಚಿನ ಜ್ಞಾನ, ಹೆಚ್ಚಿನ ಅರಿವು ಅರ್ಥ ಆಗುತ್ತೆ. ಈ ಹಂತಕ್ಕೆ ಇಷ್ಟು ಓದ್ಕೊಂಡ್ರೆ ಮುಂದೆ ಗ್ರಾಮೀಣ
Thank you.